ಆತ್ಮೀಯರೇ, ಶರಣ ಶರಣಾರ್ಥಿ, ಇವತ್ತಿನ ಕಾಲಮಾನ, ಚುನಾವಣೆ ನಡೆದದ್ದು, ಇವತ್ತಿನ ರಾಜಕೀಯ ಧುರೀಣರ ಮನೋವಾಂಛೆ, ಅವರ ಮನಸ್ಥಿತಿ ಹೇಗದಪ್ಪ ಅಂತಂದ್ರೆ, ನಾನು ಇದನ್ನು ಯಾವ ಪಕ್ಷವನ್ನು ಕುರಿತು ಹೇಳ್ತಾ ಇಲ್ಲ, ದಯವಿಟ್ಟು ಅದನ್ನು ಅಪಾರ್ಥ ಮಾಡ್ಕೋಬೇಡಿ. ನನಗೆ ಯಾವ ಪಕ್ಷದ ಮೇಲೂ ಕೂಡ ಪ್ರೀತಿ ಇಲ್ಲ, ಇದು ಇಲ್ಲ, ದ್ವೇಷಣೆ ಇಲ್ಲ. ಯಾಕಂದರೆ ವ್ಯವಸ್ಥೆಗೆ ನಾವೇ ಕಾರಣ, ದೇವನ ನನ್ನ ಪಕ್ಕ ಗೊತ್ತದು. ಈ ವ್ಯವಸ್ಥೆ ಇವತ್ತು ಅವರು ಹಂಗಾಗಲಿಕ್ಕೆ ಕಾರಣ ನಾವೇ ಅಂತೀವಿ. ಈ ಹಿನ್ನೆಲೆಯೊಳಗೆ ಇದನ್ನು ಕೂಡ 1972 ಒಂದಿಷ್ಟು ಹನಿಗಮನಗಳನ್ನು ಬರೆದಿದ್ದೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅವಾಗ ಬರೆದಿದ್ದೀನಿ, ಆದರೆ ಇವತ್ತಿಗೂ ಅದು ಪ್ರಸ್ತುತ ಅನ್ನಿಸ್ತದೆ. ಹಾಳಾದ್ರೆ ನಮ್ಮ ದೇಶ, ಹಾಳಾದ್ರೆ ನಮ್ಮ ದೇಶ ನಾವು ಹಾಳಾದೇವು, ಹಾಳಾದ್ರೆ ನಮ್ಮ ದೇಶ ನಾವು ಹಾಳಾದೇವು ಅನ್ನೋದು ತಿಳಿವಲ್ದು ಈ ಜನಕ್ಕೆ, ಅನ್ನೋದು ತಿಳಿವಲ್ದು ಈ ಜನಕ್ಕೆ. ಇಂಥವರು ಹುಟ್ಟ್ಯಾರ ಹೆಂಗೋ ಸಾಯಾಕ. ಹಂಗೈತಿ ಇಲ್ಲಿ ನೋಡ್ರಿ, ದೇಶದ ಬಗ್ಗೆ ಕಲ್ಪನೆ ಇಲ್ರಿ. ಎಲ್ಲರಲ್ಲೂ ಸ್ವಾರ್ಥ ತುಂಬಿದು, ಸ್ವಾರ್ಥ ತುಂಬಿದು. ದೇಶಾಭಿಮಾನ, ದೇಶ ಪ್ರೇಮ ಅನ್ನೋದು ನಾವು ಬರೀ ಪರದೇಶಗಳನ್ನು ನೋಡಿ ವಿಯೆಟ್ನಾಮ್ ಹಂಗಿತ್ತು, ಫ್ರಾನ್ಸ್ ಹಂಗಿತ್ತು ಅಂದ್ಕೊಂಡು ಪರಕೀಯರನ್ನು ನೋಡಿಕೊಂಡು ನಾವು ಕಲಿಬೇಕಾಗಿದ್ದ. ಜರ್ಮನ್ ಜಪಾನ್ ದೇಶಗಳನ್ನ ಉದಾಹರಣೆ ಕೊಟ್ಟು ದೇಶ ಪ್ರೇಮದ ಬಗ್ಗೆ ನಮ್ಗೆ ಕಲಿಬೇಕಾಗಿದ್ದ. ನಮಗೇನಾಗಿದೆ ದಾಡಿ? ಹಾಳಾದ್ರೆ ನಮ್ಮ ದೇಶ ನಾವು ಹಾಳಾದೇವು, ಹಾಳಾದ್ರೆ ನಮ್ಮ ದೇಶ ನಾವು ಹಾಳಾದೇವು ಅನ್ನೋದು ತಿಳಿವಲ್ದು ನಮ್ಮ ಜನಕ್ಕೆ, ಅನ್ನೋದು ತಿಳಿವಲ್ದು ನಮ್ಮ ಜನಕ್ಕೆ. ಲೇ ಗೆಳೆಯ, ಇಂಥವರು ಹುಟ್ಟ್ಯಾರೋ ಹೆಂಗೋ ಸಾಯಾಕ, ಹುಟ್ಟ್ಯಾರ ಹೆಂಗೋ ಸಾಯಾಕ. ಒಂದೇ ಕವನ. ಎರಡನೇ ಕವನ, ದೇಶ ಹಾಳಾದರೇನು, ದೇಶ ಹಾಳಾದರೇನು ನಾವೊಂದು ಉಳಿಯಲಿ, ದೇಶ ಹಾಳಾಗಲಿ ನಾವೊಂದು ಉಳಿಯಲಿ ಅನ್ನೋದು ಇವರ ತಲೆಯಾಗ. ದೇಶ ಹಾಳಾಗಲಿ ನಾವೊಂದು ಉಳಿಯಲಿ ಅನ್ನೋದು ಇವರ ತಲೆಯಾಗ. ಲೇಗಳೆಯ, ಇವರಿಗೆ ಮಿದುಳೈತೋ ಏನು ಶಗಣೈತೋ, ಇವರಿಗೆ ಮಿದುಳೈತೋ ಏನು ಶಗಣೈತೋ, ಲೇಗಳೆಯ ಇವರಿಗೆ ಮಿದುಳೈತೋ ಏನು ಶಗಣೈತೋ. ಇನ್ನು ಕೊನೆಯ ಹನಿಗವನ, ಆಳು ಅರಸರೆ ಈಗ, ಆಳು ಅರಸರೆ ಈಗ ವಿಷಯ ಲಂಪಟರರೆರು, ಆಳು ಅರಸರೆ ಈಗ ವಿಷಯ ಲಂಪಟರರೆರು ನ್ಯಾಯ ನೀತಿಗೆ ಬೆಲೆಯು ಎಲ್ಲೈತು. ಆಳು ಅರಸರಂದರೆ ಈಗ ಅರಸರು ಇಲ್ಲ, ಈಗ ನಾವೇನು ಅರಸು ಕಳಿಸ್ತಿರಲ್ಲ, ಅವರೇ ಅರಸರಿದ್ದಂಗೆ ರೀ. ರಾಜರಿಗೇನು ಕಮ್ಮಿ ಅದಾರೆ ಹೇಳಿ, ಎಷ್ಟು ಗಳಿಸ್ತಾರ, ಎಷ್ಟು ಅರಮನೆ ಟೈಪ್ ಮನೆ ಕಟ್ಟಿ, ಅವ್ರದ್ದು ಏನು ವೈಭೋಗ, ಏನು ಅಟ್ಟಹಾಸ. ಆಳು ಹೊರಸರಿ ಈಗ ವಿಷಯ ಲಂಪಟರಿರಲು, ನ್ಯಾಯ ನೀತಿಗೆ ಬೆಲೆ ಎಲ್ಲೈತೋ. ಲೇ ಗೆಳೆಯ, ಲಬಲಬೋ ಎನ್ನುವುದು ಉಳಿದೈತು. ನ್ಯಾಯ ನೀತಿಗೆ ಬೆಲೆಯು ಎಲ್ಲೈತೋ, ಲಬಲಬೋ ಎನ್ನುವುದು ಉಳಿದೈತು. ಇದನ್ನು ಬಿಟ್ಟು ಮತ್ತೇನು ಮಾಡಲಿ ಶಕ್ಯದ? ನೋಡ್ತೀವಿ, ಏನು ಮಾಡಲಿಕ್ಕೂ ತಾಕತ್ತಿಲ್ಲ ನಮಗೆ. ಅನುಭವಿಸೋದು ಮರುತ್ತೆ ಜೀವ, ಹಿಂಗಾಗಬಾರ್ದು, ಹಿಂಗಾಗಬೇಕು ಅನಿಸುತ್ತೆ, ಅದನ್ನು ಯಾರು ಹೊಣೆ? ಅಂಥ ಮೂರು ಕವನಗಳನ್ನು ನಾನು ಮನಸ್ಸಿನ ಭಾವನೆಗಳನ್ನು ತೋಡ್ಕೊಳ್ತಕ್ಕಂಥ ಈ ಹನಿಗವಣ ರೂಪದೊಳಗೆ ಇಟ್ಟಿದ್ದೀನಿ. ನಿಮ್ಗೆ ಹೆಂಗೆ ಅನಿಸುತ್ತೆ ನೋಡಿ. ಇದು ಈಗ ಬರೆದದ್ದಲ್ಲ, 1970 ದಶಕದೊಳಗೆ ಸುಮಾರು 500 ಹನಿಗವಣಗಳನ್ನು ಬರೆದಿದ್ದೀನಿ. ಇದನ್ನು ಮುಂದೆ ನಾನು ನಿಮ್ಮ ಮುಂದೆ ಒಂದೊಂದಿಷ್ಟು ಆಗಿ ಇಡ್ತೀನಿ, ಬೇರೆ ಬೇರೆ ವಿಷಯಗಳ ಕುರಿತು, ಧಾರ್ಮಿಕ ಕ್ಷೇತ್ರದೊಳಗೆ, ಆಧ್ಯಾತ್ಮಿಕ ಕ್ಷೇತ್ರದೊಳಗೆ, ಸ್ವಾತಂತ್ರ್ಯದ ಕುರಿತು, ರಾಜಕಾರಣದ ಕುರಿತು. ಅವಾಗ ಬರ್ತಿದ್ದು ಕನ್ನಡ ಎಮ್ಮೆ ಸ್ನಾತಕೋತ್ತರದೊಳಗೆ ಕನ್ನಡ ಎಮ್ಮೆ ನಾನು ಮಾಡ್ತಿರಬೇಕಾದ್ರೆ ಅವಾಗ ಉದ್ಭವಿಸಿ ಬಂದ ನನ್ನ ಭಾವನೆಗಳನ್ನು ಹನಿಗವಣ ರೂಪದೊಳಗೆ ಇಟ್ಟಿದ್ದೀನಿ. ನನ್ನ ಗೆಳೆಯರು ಜಯಂತ ಕಾಯ್ಕಿನಿ, ಇಟ್ಗಿ ಈರಣ್ಣ, ಶಂಭು ಬಿಳಿಗಾರ, ಇವರೆಲ್ಲ ಒಂದೇ, ನಾವು ಸಮಕಾಲೀನ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಒಳಗೆ ಇದೆಲ್ಲ ನಾವು, ಇವೆಲ್ಲ ಕೂಡಿ ಬದುಕಿದ ಕಾಲ, ಕೂಡಿ ಬೆಳೆದ ಕಾಲ. ಅವಾಗ ಅವ್ರ ಪ್ರಭಾವ ನಮ್ಮ ಮೇಲೆ ಆಗಿದ್ದು ಉಂಟು, ಒಬ್ಬೊಬ್ಬರ ಪ್ರಭಾವ. ಸೊ ಇಟ್ಗಿ ಈರಣ್ಣ ಶಾಯರಿ ಜನಕ ಅಂತ ತಿಳ್ಕೊಂಡು ಕನ್ನಡದೊಳಗೆ ಆತ ಭಾಳ ಫೇಮಸ್ ಆದ, ಆತ ನನ್ನ ಪ್ರೀತಿಯ ಗೆಳೆಯ. ಜಯಂತ ಕಾಯ್ಕಿನಿ ಕೂಡ
ಅಷ್ಟು ಸಾಮೀಪ್ಯ ಇರಲಿಲ್ಲ. ಬಟ್ ನಾನು ಅವರು ಕೂಡ ನಾನು ಕವನ ಕನ್ನಡ ಕರ್ನಾಟಕ ಭಾರತಿಯೊಳಗೆ ಕನ್ನಡ ಭಾರತಿಯೊಳಗೆ ವಿಜ್ಞಾನ ಭಾರತಿಯೊಳಗೆ ಇಬ್ಬರದು ಕವನಗಳು ಪ್ರಕಟ ಹಾಕಿದ್ದೆ ಆ ಕಾಲದೊಳಗೆ. ಇನ್ನೊಬ್ಬರು ಚೆನ್ನಪ್ಪ ಹುಡೇದಗಡ್ಡಿ ಅಂತಿದ್ದರು, ಚೆನ್ನಪ್ಪ ಹುಡೇದಗಡ್ಡಿ, ಇಟಗಿ ಈರಣ್ಣ, ಶಂಭು ಬಳಿಗಾರ್ ಅವರು, ಜಯಂತ ಕಾಯ್ಕಿನಿ ಅವರು, ಹೀಗೆ ಅನೇಕ ಇದು ಹೆಸರು ನೆನಪಿದ ಇನ್ನೂ ಮರಿಗವಿಗಳು ಮರಿ ಕವಿಗಳು ಆವಾಗ ನಾವೆಲ್ಲ ಇದ್ದೀವಿ. ನಾನು ಒಂದಿಷ್ಟು ಬರ್ತಿದ್ದೆ, ಅವ್ರು ಹುರಿದುಂಬಿಸ್ತಿದ್ರು. ಸೊ ಹೀಗೆ ಅವತ್ತಿನ ಕಾಲದಲ್ಲಿ ಬರೆದದ್ದು ಇವತ್ತಿಗೂ ಕೂಡ ನಾನು ನೋಡಿದಾಗ ಅಷ್ಟು ಹೆಂಗೆ ಬರೆದೇನೆ ಅವತ್ತು ಅಂತ ತಿಳ್ಕೊಂಡು ಅನ್ನಿಸ್ತದೆ. ಸಾಕಿಷ್ಟು ಶರಣು.